ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ಸ್ಟುಡಿಯೋದಲ್ಲಿ ಸರಿಯಾಗಿ 8:41. ಇವತ್ತು 23rd May 2023 ಟ್ಯೂಸ್ಡೇ, ಮಂಗಳವಾರ. ಮಹಾಸಂಚಿಕೆಯ ನಂಬರು 2258 2258. ನಿತ್ಯ ಸತ್ಯ ದರ್ಶನ್ Part-63, ಅದರಲ್ಲಿ ಸುಳ್ಳು ಟೈಟ್ಲು, ನಿತ್ಯ ಸತ್ಯ ದರ್ಶನ ಅದರಲ್ಲಿ ಸುಳ್ಳು Part-15. ಅಂದರೆ ಜೀವನದ ಮೌಲ್ಯಗಳಲ್ಲಿ ನಾವು ಸುಳ್ಳು ಯಾವ ರೀತಿ ಇರುತ್ತೆ, ಇದನ್ನು ಏನಪ್ಪ ಸುಳ್ಳು ಹೇಳೋದ್ರ ಬಗ್ಗೆ ಇಷ್ಟೊಂದು ಮ್ಯಾಗ್ನಿಫೈ ಆಗ್ತಿದೆಯಲ್ಲ ಅಂದರೆ, ನಿಜವಾಗಿ ಹೇಳಬೇಕಾದ್ರೆ ನೋಡಿ, ಇಲ್ಲೂ ನಿಜವಾಗಿ ಹೇಳಬೇಕಾದ್ರೆ ನಮ್ಮ ಈ ಬ್ರಹ್ಮ ಸತ್ಯ ಜಗನ್ಮಿಥ್ಯ, ನಾವೆಲ್ಲ ಈಗ ಬದುಕಿರೋದು ಸರಿ, ಇದು ನಿಜ, ಅದರ ಬಗ್ಗೆ ನಮಗೆ ಹೇಳ್ತಾ ಇದ್ದೀವಿ. ಆದರೆ ನಾವು ಹೇಗೆ ಹುಟ್ಟಿದ್ವು ಮತ್ತು ಹೇಗೆ ಸಾಯ್ತೀವಿ ಇವೆರಡೂ ಗೊತ್ತಿಲ್ಲದೆ ಇರೋದು, ಅದು ಮಿಥ್ಯ ಅಲ್ವಾ. ಅದಕ್ಕೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಷ್ಟೇ ಆಲ್ ಪಾರ್ಲೆನ್ಸ್ ಅಂತ. ಅದಕ್ಕೆ ಸಿಗ್ನೇಚರ್ ಟ್ಯೂನು ಕೂಡ ನಾವಂತಾರ ಸಿಂಹೇಂದ್ರ ಮಧ್ಯಮ, ನಾವು ಹೆಂಗಿದ್ದೀವಿ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಪ್ರಕೃತಿ ಮಾತೆ ನಮ್ಮ ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿ ಅವಳು ಸಿಂಹೇಂದ್ರ ಅಂತಿಮ ಅಂದರೆ ನಮ್ಮನ್ನು ಸೃಷ್ಟಿ, ಅವಳು ಕೂತಿರೋದೇ ಆ ಸಿಂಹದ ಒಂದು ಆ ನಡುಭಾಗ, ಅಂದರೆ ನಾವು ಹುಟ್ಟಿದ್ದಾಗೋಯ್ತು ನಮ್ಮನ್ನು ಕ್ಯಾರಿ ಮಾಡ್ತೀಯಾಳೆ ಪ್ರಕೃತಿ ಮಾತೆ. ಅದು ಈ ಜೀವನ ಅನ್ನೋದು ನಾವು ಅದನ್ನು ಹೇಗೆ ಜೀವನದಲ್ಲಿ ಹೇಗೆ ಸವಾರಿ ಮಾಡಬೇಕು ಜೀವನದಲ್ಲಿ ಅನ್ನೋದಕ್ಕೆ ಸಿಂಹೇಂದ್ರ ಮಧ್ಯ. ನಾವು ಅತ್ತ ದರಿ ಇತ್ತ ಪುಲಿ ಅಂತ ಒಂದು ಗಾದೆ ಹೇಳ್ತಾರೆ ಆ ರೀತಿ. ಹಾಗಂತ ನಾವು ಬಹಳ ಸತ್ಯಸಂಧರು ಅಂತ ನಾವು ಜೀವನದಲ್ಲಿ ಪೋಸ್ ಕೊಟ್ಕೊಂಡು ಅಥವಾ ಹಾಗಿರೋಕ್ಕೆ ಹೋದರೆ ಯಾವ ರೀತಿ ಆಗುತ್ತೆ? ಸಾಂದರ್ಭಿಕವಾಗಿ ನೆನೆ ಬಂದಂಥ ಈ ಸುಳ್ಳಿನ ಬಗ್ಗೆ ಇದುವರೆಗೂ ಆಗಿರೋ 14 ಭಾಳ
ಪ್ರತಿಕ್ರಿಯೆಗಳು ಬೇರೆ ಬೇರೆ ರೀತಿಯೆಲ್ಲ ಬಂದವು. ಹಾಗಾದರೆ ನಿಜ ಹೇಳ್ಕೊಂಡು ಬದುಕೋಕ್ಕಾಗತ್ತೆ ಅಥವಾ ಸುಳ್ಳು ಹೇಳಿ ಬದುಕೋಕ್ಕಾಗತ್ತೆ? ನೋ, ಸಿಮ್ಮೇಂದ್ರ ಮಧ್ಯಮ. ಈ ಅದಕ್ಕೆ ನಾವು ಹೇಳಿದ್ದು, ಒಂದೊಂದು ಸಂದರ್ಭಗಳಲ್ಲಿ ನಾವು ಈ ರೀತಿಯಾದಂಥ ಜೀವನದಲ್ಲಿ ಕೆಲವು ಘಟನೆಗಳನ್ನು ಎದುರಿಸ್ಬೇಕಾಗುತ್ತೆ. ಏನು ಮಾಡೋದು ಅಂತ ಒಂದು ಸತಿ ವಿಚಲಿತರಾಗ್ಬಿಡ್ತೀವಿ ನಾವು. ಸುಳ್ಳು ಹೇಳಿದ್ರೆ ಹೇಗೆ, ನಿಜ ಹೇಳಿದ್ರೆ ಹೇಗೆ? ಇಂತಹ ಸಂದರ್ಭಗಳಲ್ಲಿ ಸುಮಾರು ಅವ ಕೊಂಚ ನಮ್ಮ ಸುಸಂಸ್ಕೃತ ವಿಡಿಯೋ ವೀಕ್ಷಕರು ಅವರ ಅನುಭವಗಳನ್ನು ಹಂಚಿಕೊಂಡ್ರು. ಅಂದರೆ ಅವ್ರ ಹೆಸರುಗಳು ಹೇಳಿದೆ, ಸಾಂದರ್ಭಿಕವಾಗಿ ಇದನ್ನು ಯಾವ ರೀತಿ ಯೋಚನೆ ಮಾಡೋಣ ಅಷ್ಟೇ. ಇದಕ್ಕೆ ನಾನು ಹೇಳ್ತಿರೋದೆಲ್ಲ ಯಾವುದೇ ಒಂದು ಪರಿಹಾರ ಅಲ್ಲ, ವಸ್ತುಸ್ಥಿತಿ ಹೀಗಿದೆ. ಆ ವಸ್ತುಸ್ಥಿತಿನ ಆಮೇಲೆ ಈಗ ನಾನು ಯಾವುದೋ ಒಂದು ಒಬ್ಬರದ್ದನ್ನು ಹೇಳಿ ಅದಕ್ಕೆ ಇದೇ ಪರಿಹಾರ ಅಂದರೆ ಅದಾಗೋದಿಲ್ಲ. ಈಚ್ ಇಂಡಿವಿಜುವಲ್ ಈಚ್ ಟೈಪ್, ಆಮೇಲೆ ಸೇಮ್ ಇಂಡಿವಿಜುವಲ್ಗೆ ಬೇರೆ ರೀತಿಯಲ್ಲಿ ಕೆಲವು ಸಂದರ್ಭಗಳನ್ನು ಎದುರಿಸಬೇಕಾದಂಥ ಪ್ರಾಸಂಗಿಕವಾಗಿ ಬಂದೇ ಬರುತ್ತೆ ಜೀವನ ಅಂದಮೇಲೆ ಈ ಎಡರು ತೊಡರುಗಳು ಅಂತ. ಅಲ್ಲಿ ಸುಳ್ಳಿನ ಪಾತ್ರ ಅಥವಾ ಸತ್ಯದ ಪಾತ್ರ ಇವೆರಡೂ ಕೂಡ ಒಂದು ಸತಿ ತಾಕಲಾಟ ಆಗುತ್ತೆ. ಯಾವ ಏನು ಮಾಡಬೇಕು ಅಂತ ಎಷ್ಟು, ಇದು ನನ್ನಂಥ ಲೆಸ್ಸರ್ ಮಾರ್ಟರ್ಸ್ ಕಾಲ, ದೊಡ್ಡ ದೊಡ್ಡ ಮಹಾನುಭಾವರುಗಳಿಗೆ ಎಲ್ಲ ಹೆಲ್ಮ ಫೆವರ್ಸಲ್ಲಿರೋ ಅದರ್ ದನ್ ಸ್ವಾಮೀಜೀಸ್ ಅಂದ ಸನ್ಯಾಸೀಸ್, ಈವನ್ ರಾಜಕೀಯ ವ್ಯಕ್ತಿಗಳಿಗಿರುತ್ತೆ, ಸಿನಿಮಾ ವ್ಯಕ್ತಿಗಳಿಗಿರುತ್ತೆ, ಯಾವುದೇ ಕ್ಷೇತ್ರ ತಗೊಳ್ಳಿ, ಅಲ್ಲಿ ಸುಳ್ಳು ಮತ್ತು ನಿಜ ಇವೆರಡನ್ನು ಇದು ಬ್ಯಾಲೆನ್ಸಿಂಗ್ ಫ್ಯಾಕ್ಟರ್. ಅದಕ್ಕೆ ನನಗೆ ಈ ಟೆಗ್ನೇಚರ್ ಟ್ಯೂನ್ ಕೂಡ ಸಿಂಹೇಂದ್ರ ಮಧ್ಯಮ. ಈ ಕಡೆ ಬಾಲದ ಕಡೆ ಬರ್ತೀಯ, ಸಿಂಹದ ಬಾಯಿ ಕಡೆ ಬರ್ತೀಯ, ಮಧ್ಯದಲ್ಲಿ ಆ ಪ್ರಕೃತಿ ಮಾತೆ ನಮ್ಮನ್ನು ಒಂದು ರೀತಿ ಸ್ಪ್ರಿಂಗ್ ಥರ ಅದನ್ನು ಕಿಟ್ಕೊಂಡು, ಅದು ಬಿಟ್ಟುಬಿಟ್ರೆ ನಾವು ಅದನ್ನು ಬಿಟ್ಟರೆ ನಾವೆಲ್ಲ ಹೊರಟೋಗ್ತೀವಿ. ಸೊ ಇದು ಒಂದು ಪ್ರತಿಮಾ ರೂಪದಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಈಗ ಸುಳ್ಳಿನ ಬಗ್ಗೆ ನೈಜ ಸಂಗತಿಗಳನ್ನು ಸ್ವಲ್ಪ ಇನ್ನಷ್ಟು ವಿವರಣೆ ಕೊಡಿ ಅಂತ ನೀವೆಲ್ಲ ಹೇಳಿರೋದ್ರಿಂದ ಇಡೀ ಜಗತ್ತು ಸತ್ಯದ ಮಹಿಮೆಯಿಂದಲೇ ಜಗತ್ತಿನ ಎಲ್ಲ ನಿಯಮಗಳು ನಿಂತಿವೆ. ಬಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತಲ್ಲ, ಅಲ್ಲಿ ಲೋಪದೋಷಗಳಿರಲ್ಲ. ಅದನ್ನು ಎಲ್ಲವನ್ನು ಕೂಡ ಕೂಲಂಕಷವಾಗಿ ಪರಿಶೀಲಿಸಿ ಕಾನ್ಸ್ಟಿಟ್ಯೂಷನ್ನೇ ಆಗಲಿ, ಲಾ ಆಫ್ ದಿ ಲ್ಯಾಂಡ್ನೇ ಆಗಲಿ, ಎಲ್ಲರಿಗೂ ಆಗು ಹಾಗೆ ಮಾಡಿರ್ತಾರೆ. ನಮ್ಮ ಇಂಟರ್ಪ್ರಿಟೇಷನ್ ಇಲ್ಲಿ ಬರೋದೇ ಇಂಟರ್ಪ್ರಿಟೇಷನ್, ನಾವು ಹೇಗೆ ತಗೋತೀವಿ ಪ್ರತಿಯೊ ಇಲ್ಲದಿದ್ದರೆ ಇಂಟರ್ಪ್ರಿಟೇಷನ್ ಇಲ್ಲದೆ ಒಂದು ಸತ್ಯ ಒಂದೇ ಆಗಿದ್ದಿದ್ದರೆ ಕೋರ್ಟ್ ಬೇಕಿಲ್ಲ, ಪೊಲೀಸ್ ಸ್ಟೇಷನ್ ಬೇಕಿಲ್ಲ, ಸುಳ್ಳನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ಯಾವುದು ಇರ್ತಾನೇ ಇರಲಿಲ್ಲ. ಏಕಂ ಸತ್ ವಿಪ್ರಾಬಹುದಾವದಂತ ನಾನು ಯಾವಾಗಲೂ ಹೇಳ್ತಿರ್ತೀವಿ. ಅದರಿಂದ ಸತ್ಯ ಒಂದೇ, ಬಟ್ ಸತ್ಯದ ಮುಖವಾಡಿಗಳಿರ್ತವೆ. ಆ ಸತ್ಯದ ಮುಖವಾಡದಲ್ಲಿ ಸುಳ್ಳು ಕೆಲವು ಸತಿ ವಿಜೃಂಭಿಸುತ್ತೆ. ಆ ಸುಳ್ಳು ಎಲ್ಲಿದೆ ಅನ್ನೋದು ಸಾಕ್ಷಿರೂಪವಾಗಿ ರೂಬ್ರೂಪ್ ಮಾಡ್ತಕ್ಕಂಥದ್ದು. ಯಾಕೆಂದರೆ ಜೀವನ ಅಂದಮೇಲೆ ಅದು ಬರೀ ಕಲಿಯುಗದಲ್ಲಿ ಇದೆ ಅಂತ ನಾವು ಅಂದ್ಕೊಳ್ಳೋದು ತಪ್ಪು. ಎಲ್ಲ ಯುಗದಲ್ಲೂ, ವೇದದಲ್ಲೂ ಕೂಡ ಅದಕ್ಕೆ ಹೇಳಿದ್ರು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ಒಂದು ಮಾಡ್ತಾರೆ. ನೋಡಿ, ವೇದ ಸುಳ್ಳು ಆದರೂ ಗಾದೆ ಸುಳ್ಳಾಗಲ್ಲ. ಎಷ್ಟರ ಸುಳ್ಳಿನ ವಿಜೃಂಭಣೆ ವೇದಕ್ಕೂ ತೊಗೊಂಡೋಗ್ತೀವಿ ನಾವು. ಇದೆಲ್ಲ ವೇದದಲ್ಲಿ ಇಲ್ಲ ಇದು, ಈ ಗಾದೆ ವೇದ ಸುಳ್ಳಾದರೂ ನಂತರದ ದಿನಗಳಲ್ಲಿ ಈ ಮನುಷ್ಯನ ಬುದ್ಧಿ ದಿಯೋಯೋನ ಪ್ರಚೋದಯಾತ್ ಹಾಗಾಗಿ ಆಗಿ ಕೆಲವು ಹಿರಿಯರು ಕಾಲಕಾಲಕ್ಕೆ ಅದನ್ನು ಹೇಳ್ಕೊಂಬಂದ್ರಿಂದ ಅದು ಮನೆಮಾತಾಗೋಯಿತು. ಅದಕ್ಕೆ ನಾವೆಲ್ಲ ಒಂದು ಸಾವಿರ ಸುಳ್ಳು ಹೇಳು, ಒಂದು ಮದುವೆ ಮಾಡು ಅನ್ನೋದು. ಹೀಗೆ ಇವೆಲ್ಲ ಎಲ್ಲೂ ಸುಳ್ಳು ಹೇಳು ಅಂತ ಎಲ್ಲೂ ಹೇಳೇ ಇಲ್ಲ. ಯಾವುದೇ ಒಂದು ಧರ್ಮದಲ್ಲಿ ಸುಳ್ಳು ಹೇಳು ಅಂತ ಹೇಳೇ ಇಲ್ಲ. ನಾವು ಕಾಲಕಾಲಕ್ಕೆ ಕಾಲಕಾಲೇ ಪರಿವರ್ತಂತೆ ನಮ್ಮ ಮೂಗಿನ ನೇರಕ್ಕೆ ನಾವು ಇದನ್ನು ಅದು ಯಾರೋ ಒಬ್ಬರು ದೊಡ್ಡವರು ಅಥವಾ ಒಂದು ಪುಸ್ತಕದಲ್ಲಿ ಒಂದು ಯಾವುದೋ ಒಂದು ಸಿನಿಮಾದಲ್ಲಿ ಬಂದುಬಿಟ್ರೆ ಅದು ನಮಗೆ ಬೇಗ ಅಂಥದ್ದು ಅಟ್ರ್ಯಾಕ್ಟ್ ಆಗ್ತೀವಿ. ಯಾಕೆಂದರೆ ಇದೆಲ್ಲ ಸುಮಾರು ಪ್ರಶ್ನೆಗಳಿಗೆ ಇದಕ್ಕೂ ಉತ್ತರ ಹೇಳಿದರೆ ಒಟ್ಟು ಒಂದೊಂದಕ್ಕೂ ಹೇಳ್ಕೊಂಡು ಹೋಗೋ ಕಾಲ. ನನಗೆ ಗೊತ್ತಿರೋ ಅಷ್ಟನ್ನು ತಮ್ಮ ಮುಂದೆ ತಿಳಿಸ್ಕೊಂಡು ಹೋಗ್ತೀನಿ. ಆದಾಗ್ಯೂ ಒಂದು ಪ್ರಶ್ನೆ ಉದ್ಭವಿಸುತ್ತದೆ, ಜನರು ಸತ್ಯವನ್ನು ಏಕೆ ಅಪ್ಪಿಕೊಳ್ಳೋದಿಲ್ಲ? ಇಷ್ಟೆಲ್ಲ ಹೇಳಿದ್ಮೇಲೆ ಸತ್ಯ ಅಂತ ಗೊತ್ತಿದೆ, ವೈ ಅದನ್ನು ಯಾಕೆ ನಾವು ಒಪ್ಕೊಳ್ಳೋದೂ ಇಲ್ಲ ಅಪ್ಕೊಳ್ಳೋದೂ ಇಲ್ಲ? ಒಪ್ಕೊಂಡ್ರೆ ತಾನೇ ಒಪ್ಕೊಳ್ಳೋದು, ಒಪ್ಕೊಳ್ಳೋದೇ ಇಲ್ವಲ್ಲ. ಆದ್ದರಿಂದ ಸುಳ್ಳಿನ ಸಹಾಯವನ್ನು ಏಕೆ ತೆಗೆದುಕೊಳ್ಳುತ್ತಾರೆ? ಇದೆಲ್ಲ ನಿಮ್ಮಿಂದ ಇದನ್ನು ಈ ಪ್ರಶ್ನೆ, ಸುಳ್ಳಿನ ಸಹಾಯನ ಯಾಕೆ ತಗೋತಾರೆ? ವೈ ಲೈ ಕಮ್ಸ್ ಟು ದಿ ರೆಸ್ಕ್ಯೂ ಆಫ್ ಎ ಪರ್ಸನ್. ನೋಡೋಣ, ವಿಶ್ವದ ಎಲ್ಲ ಧರ್ಮಗಳು, ತಂದೆ ತಾಯಿಗಳು, ಸಮಾಜ ಸುಧಾರಕರು ಎಲ್ಲರೂ ಸತ್ಯಕ್ಕೆ ತಲೆಬೆ ಆಗಬೇಕು ಅನ್ನೋದು ಎಲ್ರಿಗೂ ಗೊತ್ತಿದೆ. ಇದು ಈಸ್ ಎ ಯೂನಿವರ್ಸಲ್ ಟ್ರೂತ್.
ಇದು ವಿಶ್ವಸತ್ಯ, ಬ್ರಹ್ಮಾಂಡ ಸತ್ಯ ಅದು. ಆದ್ದರಿಂದ ಅದಕ್ಕೆ ಬ್ರಹ್ಮಸತ್ಯ ಜಗನ್ಮಿಥ್ಯ. ಸೊ ಬ್ರಹ್ಮಾಂಡದಲ್ಲಿ ಇಡೀ ಯೂನಿವರ್ಸಲ್ ಅದು. ಆದರೆ ಎಲ್ಲರೂ ಸತ್ಯಕ್ಕೆ ನಾವು ವಿ ಮಸ್ಟ್ ಬೋ ಅವರ್ ಹೆಡ್, ತಲೆ ಬಾಗಲೇಬೇಕು. ಸತ್ಯ ಅನಂತ ಸ್ವರೂಪಿ, ಇದರದ್ದು ಒಂದು ಸ್ವರೂಪ ಏನಪ್ಪ ಅಂದರೆ ಸತ್ಯದ್ದು. ಸತ್ಯ ಆದರೆ ಸುಳ್ಳಾದರೆ ಇದಿರುತ್ತೆ. ಸತ್ಯ ಅನ್ನೋದು ಒಂದೇ, ಬಟ್ ಅದು ಇನ್ಫಿನಿಟ್, ಒಂದೇ ಇನ್ಫಿನಿಟ್ ಆಗೋದು. ಏಕಂ ಸತ್ ವಿಪ್ರ ವಾ, ಏನಿದು ಒಂದು ಸ್ವಲ್ಪ ಕಾಂಟ್ರವರ್ಸಿ ಆಗುತ್ತಿದ್ದು. ಸತ್ಯ ಒಂದೇ ಆದರೆ ಅನಂತ ಅಂತೀವಿ. ಸತ್ಯಂ ಅನಂತಂ ಜ್ಞಾನಂ ಈ ಥರ ಎಲ್ಲ ಹೇಳಿ. ಸತ್ಯಂ ಶಿವಂ ಸುಂದರಂ, ಬಹಳ ಸುಂದರ ಸತ್ಯ, ಶಿವ ಮಂಗಳ ಕರೆಕ್ಟು. ಬಟ್ ಇಷ್ಟೆಲ್ಲ ಗೊತ್ತಿದ್ದು ಯಾಕೆ? ಇದು ಟ್ರಿಲಿಯನ್ ಮಿಲಿಯನ್ ಡಾಲರ್, ನಾವು ಯಾಕೆ ಸುಳ್ಳಿಗೆ ಮೊರೆ ಹೋಗ್ತೀವಿ? ಸುಳ್ಳು ಅಪ್ಯಾಯಮಾನವಾಗುವಷ್ಟು ಸತ್ಯಕ್ಕೆ ಯಾಕೆ ನಮ್ಮ ಮನಸ್ಸು ಬೇಗ? ಯಾಕೆ ಸತ್ಯ ಕಹಿ, ಮೋಸ್ಟ್ ಬೆಟರ್. ಅದರಿಂದ ಆ ದೃಷ್ಟಿನ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಸತ್ಯ ಅನಂತ ಸ್ವರೂಪಿಯಾಗಿದ್ದು ಇದನ್ನು ತಿಳಿ ಅಂದರೆ ಇಲ್ಲಿ ಒಂದು ಕ್ಯಾಚ್ ಅಂತೀವಿ, ಇದನ್ನು ತಿಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಸತ್ಯ ಕೆಲವರಿಗೆ ಅಷ್ಟು ಬೇಗ ಮೈಗೆ ಒಗ್ಗೋದಿಲ್ಲ, ಅಲರ್ಜಿ ಸತ್ಯ. ಯಾಕಂದರೆ ಅದಕ್ಕೆ ತುಂಬ ಬೇರೆ 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 ಸ್ವರೂಪಗಳು ಬಂದ್ಬಿಡುತ್ತೆ. ಇದನ್ನು ತಿಳ್ಕೊಳ್ಳೋದು ಸುಲಭ ಅಲ್ಲ. ಸುಳ್ಳು ಮಾಯಾ ಸ್ವರೂಪಿ, ಸ್ವಯಂ ಭಗವಂತನಿಸಿಕೊಂಡ ಶ್ರೀರಾಮನೇ. ನೋಡಿ ಇಲ್ಲಿ ಒಂದು ಎಂತೆಂಥದ್ದು ಕೊಡ್ತಾರೆ ಸ್ವಯಂ. ಯಾಕಂದರೆ ದಶಾವತಾರದಲ್ಲಿ ಏಳನೇ ಅವತಾರ ಶ್ರೀರಾಮ ಅವತಾರ. ನಮ್ಮಲ್ಲಿ ನಾವು ರಾಮಾಯಣ ಮಹಾಭಾರತ ಇದು ಒಂದು ಗ್ರೇಟೆಸ್ಟ್ ಪೂಜನೀಯವಾದಂಥ ಎಪಿಕ್ಸು, ಎಲ್ರಿಗೂ ನಾವು ಅದನ್ನು ಬೋಧಿಸ್ತಿರ್ತೀವಿ. ಆದ್ದರಿಂದ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಸ್ವಯಂ ಭಗವಂತ ನೆನೆಸಿಕೊಂಡ ಶ್ರೀರಾಮನೇ ಮಾಯಾಮೃಗದ ಬೆನ್ನೆಟ್ಟಿ ಹೋಗುತ್ತಾನೆ. ಹೋಲ್ ರಾಮಾಯಣ ಕನಕ ಮೃಗ ಭೂಪದರ ಕಲಮಾರಿ, ಎಷ್ಟು ಚೆನ್ನಾಗಿ ಸ್ವಾತಿಥ್ಯದಲ್ಲಿ ನಡ್ರು ಅದರಲ್ಲಿ ಹೇಳಿದೆ. ಒಂದು ಕನಕ ಮೃಗ ಇದೆಯಾ? ಆವಾಗ ವಿವೇಚನೆ ಪಾಪ ಅಂದರೆ ಒಂದು ಕ್ಯಾರೆಕ್ಟರ್ ಶ್ರೀರಾಮ, ಒಂದು ಅವತಾರ ನಮ್ಮನ್ನೆಲ್ಲ ಪ್ರತಿನಿಧಿಸ್ತಾನೆ ಅಂತ ಅವನಿಗೇನೆ ಗೊತ್ತಿದೆ. ಈ ಇದು ಹೇಳ್ತಾರೆ, ಇದಲ್ಲ ಹೋಗಬೇಡ ಅಂತ ಲಕ್ಷ್ಮಣ ಹೇಳ್ತಾನೆ. ನೋಡಿ ಎಲ್ಲ ಆದರೂ ಕೂಡ ಸ್ವಯಂ ಭಗವಂತನ ಏಳನೇ ಅವತಾರ, ಅದಕ್ಕೆ ಮೊರೆ ಹೋಗಿ ಅದನ್ನು ಹುಡ್ಕೊಂಡು ಹೋಗ್ತಾನೆ. ನೋಡಿ ಇದು ನಿನ್ನೆ ತುಂಬ ದೊಡ್ಡ ಸ್ಕಾಲರ್ ಇದಕ್ಕೆ ಏನು ಈ ನಿಮ್ಮ ಶಿವಶಕ್ತಿ ಸ್ಟುಡಿಯೋಯಿಂದ ಏನು ರೀತಿ ಮಾಡ್ತೀರಾ ಸರ್? ನೀವು ಹೇಳಿ ಹಿಂದೆ ಅವ್ರನ್ನ, ನೀವು ಹೇಳಿ ಆಮೇಲೆ ಹೇಳ್ತೀನಿ, ನನಗಿಂತ ದೊಡ್ಡವರು. ಸರಿ, ನಾನು ಇನ್ನು ಹೇಳ್ತಾ ಇದ್ದೀನಿ. ಅವ್ರಿಂದ ಬಂದು ಫೀಡ್ಬ್ಯಾಕ್ ಬಂದರೆ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಏನಂತ ಅಂದರೆ ಶ್ರೀರಾಮನೇ ಮಾಯಾಮೃಗದ ಬೆನ್ನೆಟ್ಟಿ ಅನ್ನೋದಿಲ್ಲ, ಕೆಲವು ಇಲ್ಲಿ ಪದ್ಯದಲ್ಲಿ ಗುರುತಾಕೊಂಡಿದ್ದೀನಿ ಕೇಳಿದ ಪ್ರಶ್ನೆಗಳನ್ನು. ಅವನೇ ಹೋಗ್ತಾನೆ ಅಂದಮೇಲೆ ನಮ್ಮಂಥ ಜನಸಾಮಾನ್ಯರು ಅಂದರೆ ಲೆಸ್ಸರ್ ಮಾರ್ಟಸ್ ನಮ್ಮ ಪಾಡೇನು, ಇದೊಂದು ಒಂದು ದೊಡ್ಡ ಕ್ವಶನ್ನೇ. ಜೀವನದಲ್ಲಿ ಅನೇಕ ನಮೂನೆಯ ಸುಳ್ಳುಗಳಿರುತ್ತವೆ. ನೋಡಿ ಇದು ನಾವು ಹೇಗೆ ಪ್ಯಾಟ್ರನ್ಸ್, ಈಗಂತೂ ಫ್ಯಾಬ್ರಿಕ್ಸಲ್ಲಿ ಎಲ್ಲದರಲ್ಲೂ ಬಂದುಬಿಟ್ಟಿದೆ. ಈಗ ಬರೀ ಫ್ಯಾಬ್ರಿಕ್ಸಲ್ಲಿ ಒಂದು ಕನ್ನಡಕ, ಒಂದು ಹೇರ್ ಸ್ಟೈಲು, ಪ್ರತಿಯೊಂದು ಬಣ್ಣಗಳು ಎಲ್ಲದರೂ ಕೂಡ ಎಲ್ಲೋ ಒಂದು ಮುಂಚೆ ವಿಬ್ಗಾಯಾರ ಅಂತ ಏಳೆ ಬಣ್ಣ ಇರ್ತಿತ್ತು. ಈಗ ಅದರಲ್ಲಿ ಕೋಟಿ 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 ಮ್ಯೂಸಿಕ್ಕು, ಪರ್ಮಿಟೇಷನ್ ಎಲ್ಲ ಏಳೆ ಆದರೂ ಕೂಡ ಸಂಗೀತದಲ್ಲಿ ಏಳೆ ಸ್ವರ, ಎಷ್ಟು ರಾಗ, ಎಷ್ಟು ರೀತಿ. ಹಾಗೆ ಜೀವನದಲ್ಲಿ ಸುಳ್ಳುಗಳಲ್ಲೂ ಅನೇಕ ಅನೇಕ ಯಾವುದು, ಅದರಲ್ಲಿ ಹಸಿ ಸುಳ್ಳು ಅಂತ ಒಂದು ಮೇಲೆ ಹೇಳಿದ್ರು. ಹಾಗಾದರೆ ಹಸಿ ಇದ್ಮೇಲೆ ಕೇಳ್ತಾರೆ, ಬಿಸಿ ಸುಳ್ಳು ಇರುತ್ತೆ ಅಲ್ವಾ, ಹಸಿ ಬಿಸಿ ಮಧ್ಯದ್ದು ಒಂದು ಸುಳ್ಳು ಇರುತ್ತೆ ಮೀಡಿಯಂ. ಹೀಗೆ ಸುಳ್ಳಿನ ಸ್ವರೂಪ, ಸುಳ್ಳಿನ ಒಂದು ಅದರ ಒಂದು ತಾಂಡವ ನೃತ್ಯ ಯಾವ್ಯಾವ ರೀತಿ ಆಗ್ತಾಯಿದೆ ಅಂದರೆ, ಸತ್ಯ ಅನಂತ ಸ್ವರೂಪಿಯಾಗಿದ್ದರೂ ಕೂಡ ಅದನ್ನು ತಿಳ್ಕೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಸುಳ್ಳು ಮಾಯಾ ಸ್ವರೂಪಿ, ಸ್ವಯಂ ಭಗವಂತ ನೆನೆಸಿಕೊಂಡ ಶ್ರೀರಾಮನೇ ಮಾಯಾಮೃಗದ ಬೆನ್ನಟ್ಟಿ ಹೋಗುತ್ತಾನೆ ಎಂದರೆ ಇನ್ನು ಸಾಮಾನ್ಯ ಜನರ ಪಾಡೇನು. ಈ ಸ್ಟೇಟ್ಮೆಂಟ್ನ ಜೀವನದಲ್ಲಿ ಅನೇಕ ನಮೂನೆಯ ಸುಳ್ಳುಗಳಿರುತ್ತವೆ. ನೋಡಿ ನಮೂನೆಗಳು ಎಷ್ಟು ಪ್ಯಾಟ್ರನ್ಗಳು. ಉದಾಹರಣೆಗೆ ಎಲ್ಲಿಂದ ಶುರು ಆಗುತ್ತೆ ಅಂದರೆ ಹುಟ್ಟಾಗೋಗಿದೆ ನಮ್ಮ ವಯಸ್ಸು ಅಲ್ಲೇ ಶುರು. ಸುಳ್ಳು ಹುಟ್ಟದೇಟಿಗೆ ನಾವು ಅಂತೀವಿ, ಈಗೆಲ್ಲ ಡಿಜಿಟಲ್ ಕ್ಲಾಕು ಮತ್ತೊಂದೆಲ್ಲ ಬಂದಿರ್ಬೋದು. ದೇರ್ ಇಸ್ ಒಂದು ಸೇಯಿಂಗ್, ನೋ ಟು ಕ್ಲಾಕ್ ಅಗ್ರಿ ಸೇಮ್. ಯಾರೇ ಒಬ್ಬರು ಕಟ್ಕೊಂಡಿರೋದು ನೋಡಿ, ಎಷ್ಟೋ ಕೊನೆಯ ಪಕ್ಷ ಎಷ್ಟೇ ಪ್ರಿಸಿಷನ್ ಅಂತಂದರೆ ಒಂದು ನ್ಯಾನೋ ಸೆಕೆಂಡ್ ವ್ಯತ್ಯಾಸ ಇರುತ್ತೆ. ಸೊ ಅಲ್ಲಿ ಟೈಮ್ ಅಲ್ಲಿ ಕ್ಯಾಶುಯಾಲ್ಟಿ ಇದೆ. ಫಸ್ಟೇ ಹುಡ್ದಡ್ಗೆ ಅಲ್ಲಿ ಯಾರೋ ಚೀಫ್ ನರ್ಸೋ ಅಥವಾ ಡಾಕ್ಟರ್ ಹೇಳಿರ್ತಾರೆ, ಗೈನಕಾಲಜಿಸ್ಟು, ಈ ಟೈಮ್ ಗುರ್ತಾಕೊಳ್ಳ್ರಿ ಅಂತ. ಅವ್ರು ಏನು ಮಾಡ್ತಾರೆ, ಬೇರೆ ಇದರಲ್ಲಿದ್ದಾಗ ಆಕೆ ನರ್ಸು ಯಾರು
ಇದರ ಮೆಟ ಅದನ್ನು ಗುರುತು ಹಾಕಿಸ್ತಾರೆ. ಇಷ್ಟೊತ್ತಿನಲ್ಲಿ ಈ ಮಗು ಜನನ ಆಯಿತು. ದಿ ಫಸ್ಟ್ ಕ್ಯಾಶುವಲಿಟಿ ಅಲ್ಲೇ ಸುಳ್ಳಿಂದ ಶುರು. ಇನ್ನು ಕೆಲವು ಸಲ ಹಿಂದೆ ಎಲ್ಲ ನಮ್ಗಳಿಗೆಲ್ಲ ಒಂದೊಂದು ವರ್ಷ ಎರಡು ವರ್ಷ ಇಲ್ಲ ಕಡಿಮೆ ಇತ್ತು ಜಾಸ್ತಿ. ಹೀಗಾಗಿರೋ ಸಂದರ್ಭಗಳು ಎಷ್ಟೋ ಜನಕ್ಕೆ ಇದು ಗೊತ್ತಿದೆ. ಅಂದರೆ ಅಲ್ಲಿ ಶುರುವಾಯಿತು ವಯಸ್ಸಿನಿಂದ ಹಿಡಿದು ಜೀವನದುದ್ದಕ್ಕೂ ಹೇಳಿಕೊಳ್ಳುವಂಥದ್ದು. ಉದಾಹರಣೆ ಅದೇ ವಯಸ್ಸು ಒಂದು ಸಲ, ಇನ್ನು ಇರುವುದಕ್ಕಿಂತ ಕಡಿಮೆ ಬರೆಸಿಕೊಳ್ಳೋದು. ಅದು ಕೆಲವು ಸಂದರ್ಭದಲ್ಲಿ ಈ ಮದುವೆ ಮುಂಚೆಗೆ ಅದೇ ಸಾವು ಸುಳ್ಳು ಹೇಳಿ ಮದುವೆ ಮಾಡೋದಕ್ಕೆ ಇದು ಒಂದು. ಕೆಲವು ಸತಿ ಏನು ಮಾಡ್ತೇನೆ, ಹುಡುಗಿ ಮುಖದಲ್ಲಿ ವಯಸ್ಸು ಸ್ವಲ್ಪ ಜಾಸ್ತಿ ಇರುತ್ತೆ, ಆದರೆ ಕಡಿಮೆ ವಯಸ್ಸನ್ನ ಬರೆಸ್ಕೋಬೋದು ಜಾತಕದಲ್ಲಿ ಎಲ್ಲಾದ್ರ ಮೇಲೆ ಏನು ಹೇಗೆ ಬೇಕಾದ್ರೂ ನಾವು ಮಾಡ್ಕೊಳ್ತಕ್ಕಂಥದ್ದು. ಆಮೇಲೆ ಅದರಲ್ಲಿ ಎಷ್ಟೋ ಜನಕ್ಕೆ ಎಲ್ಲ ದೊಡ್ಡ ದೊಡ್ಡ ಅಡ್ವೊಕೇಟ್ಸ್ಗಳು ಗೊತ್ತಿರುತ್ತೆ. ಗೊತ್ತಿರಲ್ಲ ಕೊಡುವಾಗ ಈ ಪರ್ಟಿಕ್ಯುಲರ್ ಆಧಾರ್ ಕಾರ್ಡು ಇತ್ಯಾದಿಗಳಲ್ಲಿ ಅವರು ಯಾವುದೋ ಒಂದು ಅವ್ರ ಪರ್ಟಿಕ್ಯುಲರ್ ಪ್ಯಾರಾಮೀಟರ್ ಇರುತ್ತೆ, ಅದನ್ನು ಅದರಲ್ಲಿ ಬೇರೆ ಇರುತ್ತೆ ಇದರಲ್ಲಿ ಬೇರೆ ಇರುತ್ತೆ. ಏನು ಬೇಡ, ಇನ್ಶಿಯಲಿಗೆ ನನ್ನ ಹೆಸರು ನಂಜುಂಡಸ್ವಾಮಿ ವಿ ಅಂತಿದ್ದರೆ ವಿ ನಂಜುಂಡಸ್ವಾಮಿ ಅಂದರೆ ಅಲ್ಲಿ ಆಗಿದ್ದರೆ ಹಾಗೇ ಇರಬೇಕು ಅಂತಲೂ ಎಷ್ಟೊಂದು ರೀತಿ ತಕರಾರುಗಳಿರುತ್ತವೆ. ಸೊ ಅದರಿಂದ ಆಮೇಲೆ ಅಲ್ಲಿ ಒಂದು ಸ್ವಾಮಿ ಅನ್ನೋ ಎಸ್ ಡಬ್ಲ್ಯೂ ಎ ಎಮ್ ವೈ ಇದ್ದರೆ ಐ ಇದ್ಬಿಟ್ಟಿರೋದ್ರಲ್ಲಿ ವೈ ಬೇರೆ. ಸೊ ಇದು ಈ ಸಂಚಿಕೆಯಲ್ಲಿ ಈ ಸಿಂ ಅದಕ್ಕೆ ನಾವು ಎಲ್ಲೋ ಒಂದು ಕಡೆ ಆಸಿಲೇಟ್ ಆಗ್ತಿರ್ತೀವಿ. ಸಿಂಹೇಂದ್ರ ಮಧ್ಯಮ ಈ ಕಡೆಯೂ ಇಲ್ಲ ಪೆಂಡಲಮ್ ಥರ ಮುಂದೆ ಈ ಆಸಿಲೇಷನ್ ಎಲ್ಲೋ ಒಂದು ಕಡೆ ನಿಂತ್ಕೋಬೇಕಲ್ಲ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಎಲ್ಲರೂ ನಿಂತ್ಕೊಳ್ಳೋಕ್ಕೆ ಸಾಧ್ಯವೇ ನಮ್ಮ ಹರ ನೋಡಿ. ಅದಕ್ಕೆ ನಾವು ಹೇಳ್ತಾ ಇರ್ತೀವಿ ಸೋಮೇಶ್ವರ ಶತಕದಲ್ಲಿ ಭಾಳ ಚೆನ್ನಾಗಿ ಸುಳ್ಳಿನ ಬಗ್ಗೆ ಇದೆ, ಅದನ್ನೇ ಅನ್ನೋದಕ್ಕೆ ತೊಗೊಂಡ್ರೆ ಇನ್ನೊಂದು ಸಂಚಿಕೆನೇ ಆಗಿಬಿಡುತ್ತೆ. ನಮ್ಮ ಪಾಡೇನು ಅಂತ ಆಗುತ್ತೆ. ಅದರಿಂದ ನಮ್ಮ ಪಾಡು ಅದಕ್ಕೆ ಹೇಳಿದೆ ಅಯ್ಯೋ 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 ಬೇಡ. ನಾವು ನಿಜವಾಗ್ಲೂ ಹೇಳ್ತೀವಿ ಎಷ್ಟೋ ಸಂದರ್ಭ ಇದೊಂದರೆ ನಮ್ಮ ಹೇಗಾಗೋಯ್ತಪ್ಪ ನಾಯಿ ಪಾಡಾಗೋಯ್ತು ಅಂತ. ಸೊ ವಾಟ್ ಈಸ್ ನಾಯಿ ಪಾಡು? ಈಗ ಬೇರೆ ಬೇರೆ ಪಾಡುಗಳಿವೆ, ಬೇರೆ ಬೇರೆ ಪ್ಯಾಡ್ಗಳಿವೆ, ಈ ನಾಯಿ ಪಾಡೇನು ಅನ್ನೋದನ್ನು ಮುಂದಿನ ಸಂಚಿಕೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನಮಸ್ಕಾರ.